ನನಗಂತೂ ಸಂಪುಟ ವಿಸ್ತರಣೆ ಬಗ್ಗೆ ನನಗಂತೂ ಮಾಹಿತಿ ಇಲ್ಲ. ನಾನು ನಿನ್ನೆ ಅಧಿವೇಶನದಿಂದ ಬಂದಿದ್ದೀನಿ. ಬೆಂಗಳೂರಿನಾಗಂತೂ ಏನೂ ಚರ್ಚೆ ಇಲ್ಲ. ನನಗಂತೂ ಯಾರೂ ಕೇಳಿಲ್ಲ ಮತ್ತು ನಾ ಯಾರಿಗೂ ಹೇಳಿಲ್ಲ. ಇಲ್ಲ, ನನ್ನ ಕೆಲಸ ಬೆಳಗಾವಣೆ ಆಗಿರೋದ್ರಿಂದ ನಾನು ನನ್ನ ಕ್ಷೇತ್ರನಾಗ ಇದ್ದೀನಿ. ಹಿಂಗಾಗಿ ನಾ ಇಲ್ಲಿ ಅದ ನನ್ನ ಬಗ್ಗೆ ನೀವು ತಿಳ್ಕೊಂಬಿಡ್ಬೇಕು. ನನಗೆ ಅದ್ರ ಬಗ್ಗೆ ಎಷ್ಟು ಭಯ ಇದನ್ನೈತೆ ಇಲ್ಲ. ನಾ ಏನು ಭೇಟಿ ಆಗ್ತಾ ಇರ್ತೀನಿ, ಯಾಕಂದ್ರೆ ನನಗೇನು ಅಲ್ಲಿ ಇದನ್ನೂ ಇಲ್ಲ, ಏನೋ ಇನ್ವಿಟೇಷನೂ ಇಲ್ಲ. ಯಾರು ಅಪೇಕ್ಷಿತ ಅಂದ ಅವ್ರು ಭೇಟಿ ಆಗ್ತಾರೆ. ನಾನು ಯಾವತ್ತೂ ಹೇಳಿಲ್ಲ. ನಡೀತದೆ ಪ್ರತಿಯೊಬ್ಬರು ಅವ್ರವ್ರ ಇತರ ಅಭಿಪ್ರಾಯ ಎಲ್ಲರದ್ದು ಬೇರೆ ಬೇರೆ ಇರ್ತದೆ. ಅವ್ರವ್ರ ಅಭಿಪ್ರಾಯ ಅವ್ರ ದೃಷ್ಟಿಕೋನದಿಂದ ಸರಿ ಇರ್ತದೆ. ಇಲ್ಲ, ಪಕ್ಷ ನಿರ್ಣಯ ಮಾಡ್ತದೆ ಯಾರು ಕೊಡ್ಬೇಕು ಅನ್ನೋ. ಪಕ್ಷ ನಿರ್ಣಯ ಮಾಡ್ತದೆ ಅವ್ರು ಯಾರು ಕೊಡ್ಬೇಕು. ಅಲ್ಲ, ಅವ್ರ ನಿರ್ಣಯ ಯಾರು ಯೋಗ್ಯ ಅಂದಾರೋ ನಿರ್ಣಯ ಮಾಡ್ತಾರೆ. ಅಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು, ನನಗೆ ನಾ ಹೇಳಕ್ ಸಾಧ್ಯ ಇಲ್ಲ. ಅಲ್ಲ, ನಾ ಇಲ್ಲಿ ತನಕ ಯಾರು ಜವಾಬ್ದಾರಿ ಮಹಾನಗರ ಪಾಲಿಕೆ ಚುನಾವಣೆ ಜವಾಬ್ದಾರಿ ಕೊಟ್ಟಿದ್ರು, ಬಾಗಲಕೋಟೆ ಚುನಾವಣೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅಲ್ಲ, ನಾಳೆ ನನಗೆ ಕೊಲ್ಲಾಪುರಕ್ಕೂ ಹೋಗಂತ ಹೇಳಿದ್ದಾರೆ ಸಿಟಿ ರವಿ ಸಾಹೇಬರು. ಹಿಂಗಾಗಿ ಸಿಟಿ ರವಿ ಸಾಹೇಬರು ಬರ್ತಾ ಇದ್ದಾರೆ ಕೊಲ್ಲಾಪುರಕ್ಕೆ. ಬಾ, ಎಲೆಕ್ಷನ್ ಐತಿ. ಎಲ್ಲೆಲ್ಲಿ ಜವಾಬ್ದಾರಿ ಕೊಟ್ಟಿದ್ದಾರೆ, ಜವಾಬ್ದಾರಿ ಏನು ಕೊಟ್ಟಿದ್ದಾರೆ ಅದನ್ನು ಕೆಲಸ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ.